ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಅರಣ್ಯ ಇಲಾಖೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಸಂದ ಮುಖ್ಯಮಂತ್ರಿಗಳ ಪದಕ. ಅರಣ್ಯ ರಕ್ಷಿಸುವಲ್ಲಿ ದೇಶದಲ್ಲಿ ಕರ್ನಾಟಕ ಮೊದಲ ಸ್ಥಾನ ಪಡೆದಿದೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟ. ಸಮೀಪಿಸುತ್ತಿರುವ ಗ್ರಾಮ ಪಂಚಾಯತಿಗಳ ಚುನಾವಣೆ ತನ್ನಿಮಿತ್ಯ ಹೊಸಪೇಟೆಗೆ ಆಗಮಿಸಿ ಕಾರ್ಯಕರ್ತರ ಸಭೆ ನಡೆಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ವಿಜಯಕ್ಕಾಗಿ ವಿಜಯನಗರದಿಂದ ಪ್ರವಾಸ ಪ್ರಾರಂಭ, ಕೆಪಿಸಿಸಿ ಅಧ್ಯಕ್ಷ ಅಭಿಮತ. ಫೆಬ್ರವರಿ 8 ಹಾಗೂ 9ರಂದು ನಡೆಯಲಿರುವ 3ನೇ ವಾಲ್ಮೀಕಿ ಜಾತ್ರೆ, ತನ್ನಿಮಿತ್ಯ ರಾಜ್ಯ ಪ್ರವಾಸ ಕೈಗೊಂಡು ವಾಲ್ಮೀಕಿ ಸಮುದಾಯಕ್ಕೆ ಆಹ್ವಾನ ನೀಡುತ್ತಿರುವ ಪ್ರಸನ್ನಾನಂದ ಸ್ವಾಮಿಗಳು. ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ಜನಪರ ವೇದಿಕೆಯ ಹೊಸಪೇಟೆ ಘಟಕ. ಕನ್ನಡ ಭಾಷೆಗೆ 2000 ವರ್ಷದ ಇತಿಹಾಸವಿದೆ, ಶಿಕ್ಷಕಿ ಅಕ್ಕಮಹಾದೇವಿ ಸ್ಪಷ್ಟ. ಈಗ ವಾರ್ತೆಗಳ ವಿವರ. ದಿನಾಂಕ 23ರಂದು ಬೆಂಗಳೂರಿನಲ್ಲಿ 2017-18 ಹಾಗೂ 19ನೇ ಸಾಲಿನಲ್ಲಿ ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಗಣನೀಯ ಸಾಧನೆಗೈದ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಾಡು ಎಂಬ ಕಾಫಿ ಟೇಬಲ್ ಪುಸ್ತಕವನ್ನು ಮುಖ್ಯಮಂತ್ರಿಗಳು ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಅನಾವರಣಗೊಳಿಸಿದರು. ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯಿಂದ ರಾಜ್ಯದ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆಯಲ್ಲಿ ಗಣನೀಯ ಸಾಧನೆಗೈದ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಪದಕ ಪ್ರದಾನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು, ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಪಾಲ್ಗೊಂಡಿದ್ದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆ ಹಾಡಲಾಯಿತು. ನಂತರ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಅರಣ್ಯ ಸಂಪತ್ತು ಹಾಗೂ ಅರಣ್ಯ ಇಲಾಖೆ ನಡೆದು ಬಂದ ಹಾದಿ, ತೆಗೆದುಕೊಳ್ಳುತ್ತಿರುವ ಸಂರಕ್ಷಣೆ ಕ್ರಮಗಳ ಕುರಿತು ಮಾಹಿತಿ ನೀಡುವ ಕಾಡು ಎಂಬ ಕಾಫಿ ಟೇಬಲ್ ಪುಸ್ತಕವನ್ನ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು, ಅನ್ಯ ರಾಜ್ಯಗಳು ಕರ್ನಾಟಕ ಅರಣ್ಯ ಇಲಾಖೆಯನ್ನ ಮಾದರಿಯಾಗಿರಿಸಿಕೊಂಡು ಕೆಲಸ ಮಾಡುತ್ತಿರುವುದು ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಅರಣ್ಯ ರಕ್ಷಣೆಯ ಜೊತೆ ಜೊತೆಗೆ ಮನುಷ್ಯ ಹಾಗೂ ಪ್ರಾಣಿಗಳ ಸಂಘರ್ಷಗಳನ್ನು ಎದುರಿಸಿಕೊಂಡು ಬಂದಿರುವ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಹಾಗೂ ಅಧಿಕಾರಿಗಳ ಕಾರ್ಯ ಸ್ವಾಗತಾರ್ಹವೆಂದರು. ಅದೇ ರೀತಿ ಅರಣ್ಯ ಉಳಿಸುವುದರ ಜೊತೆಗೆ ಪರಿಸರವನ್ನ ಕಾಪಾಡದಿದ್ದಲ್ಲಿ ಮನುಕುಲಕ್ಕೆ ಉಳಿಗಾಲವಿಲ್ಲ. ಕ್ರೂರಿ ಕರೋನಾ ಸಂದಿಗ್ನ ಪರಿಸ್ಥಿತಿಯಲ್ಲಿ ಸರ್ಕಾರಿ ನೌಕರರ ವೇತನವನ್ನ ಕಡಿತಗೊಳಿಸದೆ ಸಂಪೂರ್ಣ ವೇತನ ನೀಡಿದ ಕೀರ್ತಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ ಎಂದರು. ಅದೇ ರೀತಿಯಾಗಿ ಅರಣ್ಯ ಇಲಾಖೆಯಲ್ಲಿ ಕೆಲ ಸಮಸ್ಯೆಗಳಿವೆ, ಅವುಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಪರಿಹರಿಸಲಾಗುವುದೆಂದರು. ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆಯೋ, ಬೇರೆ ರಾಜ್ಯಗಳು ನಮ್ಮ ಕರ್ನಾಟಕವನ್ನು ಒಂದು ಮಾದರಿಯಾಗಿ ಇಟ್ಟುಕೊಂಡು ಬಹಳಷ್ಟು ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದನ್ನು ನಾವು ಬಹಳ ಪ್ರತಿಷ್ಠಿತವಾಗಿ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಈ ಅರಣ್ಯ ಉಳಿಯೋದಕ್ಕೆ ಮುಂಚೂಣಿನಲ್ಲಿ ಇರತಕ್ಕಂಥ ಅಧಿಕಾರಿಗಳು, ಅರಣ್ಯ ರಕ್ಷಕರು, ಅರಣ್ಯ ವೀಕ್ಷಕರು, RFO, DRFO, ವಾಚರ್ಸು, ದಿನಗೂಲಿ ನೌಕರರು, ಇವತ್ತು ಈ ಅರಣ್ಯ ರಕ್ಷಣೆ ಮಾಡೋದಕ್ಕೆ ಅವರು ಎಷ್ಟು ಶ್ರಮಪಟ್ಟು ತಮ್ಮ ಜೀವವನ್ನು ಬದಿಗೆ ಒತ್ತಿ ಇವತ್ತು ಅಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರತಕ್ಕಂಥ ಸಂಘರ್ಷಣೆ ಆಗಿರಲಿ, ಮಾವುತರು ಈ ರೀತಿ ಅನೇಕ ಅಧಿಕಾರಿಗಳು ಒಂದು ಶ್ರಮದಿಂದ ಇವತ್ತು ಅರಣ್ಯ ಉಳಿದಿದೆ. ಎಷ್ಟೋ ಜನರು ಹುತಾತ್ಮರಾಗಿದ್ದಾರೆ, ಯಾಕೆ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಯಾಕಂದರೆ ಈ ಕಾಡುಗಳ್ಳರಿಗೆ ರಕ್ಷಣೆ ಮಾಡೋ ಟೈಮಲ್ಲಿ, ಪ್ರಾಣಿಗಳನ್ನು ರಕ್ಷಣೆ ಮಾಡೋ ಟೈಮ್ನಲ್ಲಿ ಸುಮಾರು 40-50 ಸಿಬ್ಬಂದಿಗಳು ಅವ್ರ ಕುಟುಂಬದವ್ರಿಗೆ ಎಷ್ಟು ದುಃಖ ಆಗುತ್ತೆ ಅಂದರೆ, ಈ ಒಂದು ಅರಣ್ಯವನ್ನು ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಅವರು ಹುತಾತ್ಮರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಹುತಾತ್ಮಕರ ದಿನಾಚರಣೆ ಅಂತೂ ನಾವು ಮೊನ್ನೆ ತಾನೇ ನಾವು ಪ್ರಾರಂಭ ಮಾಡಿದ್ವಿ, ಮೊನ್ನೆ ಒಂದು ಸಮಾರಂಭ ಮಾಡಿದ್ವಿ. ಅದರ ಜೊತೆಗೆ ಅರಣ್ಯ ಇಲಾಖೆ ಮೇಲೆ ಬಹಳ ಆರೋಪಗಳೂ ಇರುತ್ತೆ, ಯಾಕಂದರೆ ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ಇವತ್ತು ಅರಣ್ಯ ರಕ್ಷಣೆ ಮಾಡಬೇಕಾದಾಗ ಬಹಳಷ್ಟು ಒತ್ತಡದಲ್ಲಿನೂ ಕೆಲಸ ಮಾಡುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಕ್ಷಣೆ ಆಗ್ತಾ ಇದೆ ಅಂದರೆ ನಿಮ್ಮೆಲ್ಲರ ಶ್ರಮ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಗೆ
ಇಡೀ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಒಂದು ವಿಸ್ತರಣೆ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಆ ಪ್ರಕೃತಿಯ ಒಂದು ಅದೃಷ್ಟ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಇವತ್ತು ನಾವು ಅರಣ್ಯ ಮತ್ತು ಪರಿಸರ ಉಳಿಸಿದ ಹೋದರೆ ಉಳಿಸಕ್ಕೆ ಆಗದೆ ಹೋದರೆ ನಮಗೆ ಉಳಿಗಾಲ ಇಲ್ಲ. ನಾವು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರ ಒಂದು ಕಠಿಣವಾದಂಥ ನಿರ್ಧಾರ ಈ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ವೇತನ ಕಡಿತ ಇಲ್ದಂಗೆ ತಗೊಂಡಿರ್ತಕ್ಕಂಥ ಒಂದು ಕಠಿಣ ನಿರ್ಧಾರ ಇವತ್ತು ನಾನು ಕರ್ನಾಟಕ ರಾಜ್ಯದ ಎಲ್ಲ ಅಧಿಕಾರಿಗಳ ಪರವಾಗಿ ಮತ್ತು ಸಿಬ್ಬಂದಿಯ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಕಡಿತ ಮಾಡಿದ್ದಾರೆ, ಆದರೆ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಇದ್ದರೂ ಅವರು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ನೌಕರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಆಡಳಿತಾತ್ಮಕವಾಗಿ ಬಹಳ ಗಟ್ಟಿ ನಿರ್ಧಾರ ತಗೊಂಡು ಆಡಳಿತದಲ್ಲಿ ಕುಂಠಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಷ್ಟೇ ಕಷ್ಟ ಇದ್ರೇನು ಅಂಥದ್ರಲ್ಲಿ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ ಇಡೀ ದೇಶಕ್ಕೆ ಮೆಚ್ಚುಗೆ ಪಡೆಯುವಂಥ ರೀತಿಯಲ್ಲಿ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ಇವತ್ತು ತಾವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಿ ಅಂದರೆ ಅರಣ್ಯ ಉಳಿಸೋದಕ್ಕೆ ನಾನು ಬಹಳಷ್ಟು ಕಡೆ ಹೋದಾಗ ಬಹಳಷ್ಟು ಸಮಸ್ಯೆಗಳು ಇದೆ. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಇವತ್ತು ಬೇರೆ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಸಿಗುವಂಥ ಒಂದು ವೇತನಗಳಾಗಿರಲಿ ವ್ಯವಸ್ಥೆಗಳಾಗಿರಲಿ ಎಲ್ಲೋ ಒಂದು ಕುಂಠಿತದ ವಿಚಾರದ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದೀರಿ. ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ನಾನು ತಮ್ಮ ಪರವಾಗಿ ತಮ್ಮ ಧ್ವನಿಯಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಈ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಮುಂಚೂಣಿನಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಪೊಲೀಸ್ ಸಿಬ್ಬಂದಿಯ ಏನೇನು ವ್ಯವಸ್ಥೆ ಮತ್ತು ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಏನು ಸಿಗಬೇಕೋ ಅದು ನಿಮ್ಮ ಪರವಾಗಿ ನಾನು ಅವರಿಗೆ ಮನವಿ ಮಾಡ್ಕೊಳ್ತೀನಿ ಈ ವೇದಿಕೆ ಮುಖಾಂತರ ಅಂಥೇಳಿ. ನಂತರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು 2017-18 ಹಾಗೂ 19ನೇ ಸಾಲಿನಲ್ಲಿ ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಗಣನೀಯ ಸಾಧನೆಗೈದ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಮಾಡುವ ಮೂಲಕ ಪ್ರೋತ್ಸಾಹಿಸಿದರು. ನಂತರ ಮಾತನಾಡಿದ ಅವರು, ಅರಣ್ಯ ಹಾಗೂ ವನ್ಯಜೀವಿಗಳ ಉಳಿವಿನಲ್ಲಿ ಮನುಕುಲದ ಅಸ್ತಿತ್ವ ಅಡಗಿದೆ. ಹಾಗಾಗಿ ನೈಸರ್ಗಿಕ ಸಂಪತ್ತನ್ನ ಉಳಿಸಿ ಬೆಳೆಸೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವನ್ಯ ಹಾಗೂ ಅರಣ್ಯ ಸಂರಕ್ಷಣೆಯಲ್ಲಿ ದೇಶದಲ್ಲೇ ಕರ್ನಾಟಕ ಮುಂಚೂಣಿಯಲ್ಲಿರೋದು ಸಂತಸದ ಸಂಗತಿ. ವನ್ಯ ಹಾಗೂ ಅರಣ್ಯ ಸಂರಕ್ಷಣೆ ದೃಷ್ಟಿಯಿಂದ ಕರ್ನಾಟಕದ ಶೇಕಡ 22% ಭಾಗವನ್ನ ಮೀಸಲಿರಿಸಲಾಗಿದೆ. ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ರಾಜ್ಯ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವ ಜವಾಬ್ದಾರಿ ಅರಣ್ಯ ಇಲಾಖೆಯ ಮೇಲಿದೆ. ಹಾಗಾಗಿ ಪ್ರತಿ ವರ್ಷ 25 ಜನರಿಗೆ ಮುಖ್ಯಮಂತ್ರಿ ಪದಕಗಳನ್ನು ವಿತರಿಸಿಕೊಂಡು ಬರಲಾಗುತ್ತಿದೆ. ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಇದೇ ರೀತಿ ನಿಮ್ಮ ಪ್ರಯತ್ನ ಮುಂದುವರಿಯಲೆಂದರು. ಇಡೀ ಜಗತ್ತು ಒಂದಕ್ಕೊಂದು ಬೆಸೆದುಕೊಂಡು ಸಮತೋಲನದಲ್ಲಿ ನಿಂತಿರುವ ಬಲೆ, ಈ ಬಲೆಯಲ್ಲಿನ ಮುಖ್ಯವಾದ ಭಾಗ ಅರಣ್ಯಗಳು ಮತ್ತು ವನ್ಯಜೀವಿಗಳು. ಇವುಗಳ ಉಳಿವಿನಲ್ಲಿಯೇ ಮನುಕುಲದ ಅಸ್ತಿತ್ವ ಅಡಗಿದೆ. ನಮಗೆಲ್ಲ ತಿಳಿದಿರುವಂತೆ ಅರಣ್ಯಗಳು ಜೀವಜಲದ ಆಗರಗಳು, ನದಿಗಳ ಉಗಮ ಸ್ಥಾನಗಳು. ಆದ್ದರಿಂದ ಈ ನೈಸರ್ಗಿಕ ಸಂಪತ್ತನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಸಂವಿಧಾನಿಕ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿದೆ. ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿರೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ವಿಶ್ವದ ಜೀವ ವೈವಿಧ್ಯ ತಾಣಗಳು ಎಂದು ಹೆಸರಾಗಿರುವ ಪಶ್ಚಿಮ ಘಟ್ಟಗಳ ಬಹುಭಾಗ ನಮ್ಮ ರಾಜ್ಯದಲ್ಲಿದೆ. ಅರಣ್ಯ ಮತ್ತು ವನ್ಯಜೀವಿಗಳ ಸಂಪನ್ಮೂಲವನ್ನು ರಕ್ಷಿಸೋದಕ್ಕೋಸ್ಕರ ಕರ್ನಾಟಕ ರಾಜ್ಯದ 22%ರಷ್ಟು ಭೂ ಜಾಗ ಭಾಗವನ್ನು ಮೀಸಲಿಸಲಾಗಿದೆ. ಇವುಗಳಲ್ಲಿ ರಕ್ಷಿತ ಅರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಾದಗಳು ಹಾಗೂ 14 ಸಂರಕ್ಷಿತ ಪ್ರದೇಶಗಳಿವೆ. ನಮ್ಮ ರಾಜ್ಯ ವನ್ಯಜೀವಿ ಸಂಪತ್ತಿನಲ್ಲಿ ಕೂಡ ಅಗ್ರಸ್ಥಾನದಲ್ಲಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ರಾಜ್ಯದ ಶೇಕಡ 10%ರಷ್ಟು ಹುಲಿ ಮತ್ತು ಶೇಕಡ 25%ರಷ್ಟು ಆನೆಗಳು ತಾಣ ಆಗಿದೆ.
ಆನೆಗಳ ಸಂಖ್ಯೆಯಲ್ಲಿ ರಾಜ್ಯವು ಅಗ್ರಸ್ಥಾನದಲ್ಲಿದ್ದು 524 ಹುಲಿಗಳನ್ನು ಹೊಂದಿದ್ದು ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವಂಥ ಜವಾಬ್ದಾರಿ ಅರಣ್ಯ ಇಲಾಖೆ ಎಲ್ಲರ ಮೇಲಿದೆ. ಹೆಚ್ಚುತ್ತಿರುವ ಜನಸಂಖ್ಯೆ, ಜನರ ಜೀವನ ಶೈಲಿ, ನಗರೀಕರಣ ಇತ್ಯಾದಿಗಳಿಂದ ಅರಣ್ಯ ಮತ್ತು ವನ್ಯಜೀವಿಗಳ ಅಸ್ತಿತ್ವಕ್ಕೆ ಹೆಚ್ಚು ಒತ್ತಡ ಬೀಳ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಎಲ್ಲ ಒತ್ತಡಗಳನ್ನು ಮೀರಿ ಅರಣ್ಯ ಸಂಪನ್ಮೂಲಗಳನ್ನು ರಕ್ಷಿಸಲು ಅರಣ್ಯ ಇಲಾಖೆ ಮುಂಚೂಣಿ ಸಿಬ್ಬಂದಿ ಅವಿರತವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರೆಲ್ಲರ ಅವಿರತ ಪರಿಶ್ರಮದಿಂದ ಕರ್ನಾಟಕ ರಾಜ್ಯಕ್ಕೆ ಉತ್ತಮವಾದಂಥ ಒಂದು ಹೆಸರಿದೆ. ರಾಜ್ಯದಲ್ಲಿ ಅರಣ್ಯ ಹೊದಿಕೆ 1025 ಚದರ ಕಿಲೋಮೀಟರ್ ಹೆಚ್ಚಾಗಿರುವುದು ಮತ್ತು ದೇಶದಲ್ಲಿ ರಾಜ್ಯ ಮೊದಲನೇ ಸ್ಥಾನದಲ್ಲಿರುವಂಥದ್ದು ಶ್ಲಾಘನೀಯ. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಈಗಿರುವ ಸವಾಲುಗಳು ಒತ್ತಡಗಳ ನಡುವೆ ಅತಿ ನಿಷ್ಠೆಯಿಂದ ಪರಿಶ್ರಮದಿಂದ ಕಾರ್ಯನಿರ್ವಹಿಸಿದ ಮತ್ತು ಅವರ ಗಣನೀಯ ಸಾಧನೆ ಗುರುತಿಸಿ ಪ್ರತಿ ವರ್ಷ 25 ಸಿಬ್ಬಂದಿಗಳಿಗೆ ಪದಕ ಪ್ರದಾನ ಮಾಡ್ತಾ ಇರುವಂಥದ್ದು ಸಂತೋಷದ ವಿಷಯ. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಇದೇ ರೀತಿ ನಿಮ್ಮ ಪ್ರಯತ್ನ ಮುಂದುವರಿಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮ ಪಂಚಾಯಿತಿ ಚುನಾವಣೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಕಲ್ಯಾಣ ಕರ್ನಾಟಕ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಭಾಗವಾಗಿ ದಿನಾಂಕ 22ರಂದು ನಗರಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ರವರು ಕಾರ್ಯಕರ್ತರ ಸಭೆ ನಡೆಸಿ ಪಕ್ಷ ಟಿಕೆಟ್ ನೀಡಿದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವಂತೆ ಕಾರ್ಯಕರ್ತರಲ್ಲಿ ಕರೆ ನೀಡಿದರು. ದಿನಾಂಕ 22ರಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರವರು ಹೊಸಪೇಟೆ ನಗರಕ್ಕೆ ಆಗಮಿಸಿದ್ದರು. ಈ ಭಾಗವಾಗಿ ಯುವ ಕಾಂಗ್ರೆಸ್ ಸಮಿತಿಯಿಂದ ಹರಿಹರ ರಸ್ತೆ ಗುಂಡಾ ಸಸ್ಯಧಾಮದಿಂದ ಸುಮಾರು 2000 ಅಧಿಕ ಬೈಕ್ಗಳ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರವರನ್ನು ಸ್ವಾಗತಿಸಿಕೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆಸಲಾಯಿತು. ಹೀಗೆ ರ್ಯಾಲಿಯು ಟಿಬಿಡ್ಯಾಂ ರಸ್ತೆ ಸಾಯಿಬಾಬಾ ಕಲ್ಯಾಣ ಮಂಟಪಕ್ಕೆ ತೆರಳಿದ ನಂತರ ಪೂರ್ಣ ಕುಂಭ ಹೊತ್ತ ಮಹಿಳೆಯರಿಂದ ಅಧ್ಯಕ್ಷರನ್ನ ವೇದಿಕೆಗೆ ಸ್ವಾಗತಿಸಲಾಯಿತು. ನಂತರ ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಹಾಲಿ ಹಾಗೂ ಮಾಜಿ ಶಾಸಕರು, ಜನಪ್ರತಿನಿಧಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕರ್ತರ ಸಭೆಗೆ ಚಾಲನೆ ನೀಡಲಾಯಿತು. ಈ ವೇಳೆ ಕಂಪ್ಲಿ ಶಾಸಕ ಗಣೇಶ್ ರವರು ಮಾತನಾಡಿ, ಬಿಜೆಪಿ ಪಕ್ಷ ಕೆಲ ಶಾಸಕರನ್ನ ಖರೀದಿ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿದೆ. ಈ ಎಲ್ಲ ಅಂಶವನ್ನ ರಾಜ್ಯದ ಜನರು ಗಮನಿಸುತ್ತಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಬಾವುಟ ರಾರಾಜಿಸುವುದು ಗ್ಯಾರಂಟಿ ಎಂದರು. ಇವತ್ತು ಖರೀದಿ ಮಾಡಿ ಸರ್ಕಾರ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಮಾಡ್ಯಾರ. ಇವತ್ತು ಸರ್ಕಾರ ಪಕ್ಷದಿಂದ ಎಂಟ್ರಿ ಮಾಡುತ್ತೆ. ಈ ಮೋಸ ಏನೈತಲ್ಲ ಇಡೀ ರಾಜ್ಯದಲ್ಲಿ ಜನತೆ ಗಮನಿಸ್ತಾರೆ. ಈ ವೇದಿಕೆ ಮುಖಾಂತರ ಹೇಳಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಾವುಟ ಹೊಸಪೇಟೆ ರಾಜಕೀಯ ಸೇರಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಬರೀ ಹೊಸಪೇಟೆ ಅಲ್ಲ,
ನಂತರ ಶಾಸಕ ನಾಗೇಂದ್ರರವರು ಮಾತನಾಡಿ, ಮುಂಬರುವ ಚುನಾವಣೆಗಳಲ್ಲಿ ರಾಜ್ಯದಲ್ಲಿನ 224 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದು ಬರಬೇಕಿದೆ. ಈ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಜೋಡಿ ಹುಲಿಗಳಂತೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಮುಂಬರುವ ಪ್ರತಿಯೊಂದು ಚುನಾವಣೆಗಳಲ್ಲಿ ಟಿಕೆಟ್ ನೀಡಿದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುವಂತೆ ಕಾರ್ಯಕರ್ತರಲ್ಲಿ ಕರೆ ನೀಡಿದರು. ಬಳ್ಳಾರಿ ಜಿಲ್ಲೆಯ ಹೊರಗಾದ ಇಡೀ 224 ಕ್ಷೇತ್ರಗಳಲ್ಲಿ ಸುಮಾರು 150-160 ಸೀಟು ಗೆಲ್ಲುವಂತ ಒಂದು ಕಾಂಗ್ರೆಸ್ ಪಕ್ಷ ಮಂಡ್ಯದಲ್ಲಿ ನಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯ ಪ್ರವಾಸ ಕೈಗೊಂಡಿದ್ದು ನಮ್ಮ ಅಭ್ಯರ್ಥಿಗಳು ವಿಜಯಶಾಲಿಗಳಾಗಬೇಕೆಂಬ ಉದ್ದೇಶದಿಂದ ವಿಜಯನಗರದಿಂದ ಪ್ರವಾಸವನ್ನ ಪ್ರಾರಂಭಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಪಕ್ಷವನ್ನ ಸಂಘಟಿಸುವ ದೃಷ್ಟಿಯಿಂದ ಪ್ರತಿ ಬೂತ್ ಮಟ್ಟದಲ್ಲಿ ಕನಿಷ್ಠ 25 ಜನರನ್ನ ಒಗ್ಗೂಡಿಸಿ ಸಮಿತಿ ರಚಿಸಿ ಆಯಾ ಬೂತ್ನಲ್ಲಿ ಎಲ್ಲಾ ಮತದಾರರನ್ನ ಭೇಟಿ ಮಾಡಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳನ್ನ ತಿಳಿಸುವ ಮೂಲಕ ಪಕ್ಷವನ್ನ ಸಂಘಟಿಸಬೇಕೆಂದರು. ಅದೇ ರೀತಿ ನಮ್ಮಗಳ ಚುನಾವಣೆಯಲ್ಲಿ ನೀವು ದುಡಿದ ಹಾಗೆ ನಾವು ಕೂಡ ನಿಮ್ಮಗಳ ಚುನಾವಣೆಗಳಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ನಿಮ್ಮಗಳ ಗೆಲುವಿಗೆ ದುಡಿಯುತ್ತೇವೆ ಎಂದು ಕಾರ್ಯಕರ್ತರಲ್ಲಿ ಹುರಿದುಂಬಿಸಿದರು. ಅಖಂಡ ಕರ್ನಾಟಕಕ್ಕೆ ವಿಜಯವನ್ನ ಸಾಧನೆಯನ್ನ ಮಾಡಿದಕ್ಕೋಸ್ಕರ ಈ ಪ್ರವಾಸವನ್ನ ಈ ಶುಭ ಕಡೆಯಿಂದ ನಾನು ಪ್ರಾರಂಭವನ್ನು ಮಾಡಿದ್ದೇನೆ. ಆದರೆ ಪಕ್ಷದ ಬಲವರ್ಧನೆಗೆ ತಾವು ಈ ಪಕ್ಷವನ್ನ ಕಟ್ಟಿ ಸರಿಯಾದ ರೀತಿಯಿಂದ ಅಡಿಪಾಯವನ್ನು ಉಳಿಸಿಕೊಂಡು ನಮ್ಮ ಪಕ್ಷವನ್ನು ನಾವೆಲ್ಲ ಸೇರಿ ಒಂದು ಕೆಡಿಎಸ್ ಪಾರ್ಟಿಯಾಗಿ ಮಾಡಬೇಕು. ಕೆಡಿಎಸ್ ಪಾರ್ಟಿ ಅಂದ್ರೆ ಏನು? ಪ್ರತಿಯೊಂದು ಬೂತ್ನಲ್ಲೂ ಕೂಡ ಕನಿಷ್ಠ 20-24 ಕಾಂಗ್ರೆಸ್ ಕಾರ್ಯಕರ್ತರನ್ನ, ವಿದ್ಯಾರ್ಥಿಗಳನ್ನ, ಹೆಣ್ಮಕ್ಕಳನ್ನ, ಯುವಕರನ್ನ ಮತ್ತು ಎಲ್ಲ ವರ್ಗದ ಜನರನ್ನ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಬೂತ್ನಲ್ಲಿ ಎಲ್ಲ ಮತದಾರರನ್ನ ಭೇಟಿಯನ್ನು ಮಾಡಿ ಸಂಪರ್ಕ ಇಟ್ಕೊಂಡು ನಮ್ಮ ಪಕ್ಷದ ಪರವಾಗಿ ನಮಗೆ ಮತ ಯಾಚನೆ ಮಾಡಲು ಆ ಬೂತಿನ ಕಾರ್ಯಕರ್ತರು ತಯಾರ ಆಗಬೇಕು. ಅವರೇ ನಾಯಕರು ಇವತ್ತು ಈ ಸ್ಟೇಜ್ ನಾಯಕರು ತಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದ್ಮೇಲೆ ನೀವೆಲ್ಲ ಕಳಿಸಿದ್ದೀವಿ. ನಾನು ಇಲ್ಲಿ ಜಾಗ ಇಲ್ಲ, ಅದಕ್ಕೆ ಸುಮ್ಮನೆ ಸ್ವಲ್ಪ ಕೂತ್ಕೊಂಡೆ. ನಾವೆಲ್ಲ ನಿಮ್ಮ ಜೊತೆಯಲ್ಲಿ, ನಾನು ಸಮೇತ ನಿಮ್ಮ ಜೊತೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ದುಡಿಲಿಕ್ಕೆ ನಾನು ಒಬ್ಬನಾಗಿದ್ದೇನೆ. ನಾನು ನಿಮ್ಮ ಜೊತೆಯಲ್ಲಿ, ನಾನು ನಿಮ್ಮ ಶಾಸಕರನ್ನೆಲ್ಲ ಸೇರಿ ನಾವು ಕೆಳಗಡೆನೇ ಕೂತ್ಕೊಂಡಿದ್ದೇವೆ. ನಾವು ನಿಮ್ಮ ಜೊತೆಯಲ್ಲಿ ಕಾರ್ಯಕರ್ತರಾಗಿ ನಮ್ಮ ಎಲೆಕ್ಷನ್ಗಳಲ್ಲಿ ನೀವು ಹೇಗೆ ದುಡಿತೀರೋ
ಹಾಗೆ ನಾವು ಕೂಡ ನಿಮ್ಮ ಚುನಾವಣೆಗಳನ್ನು ನಾವು ಕೊಡಲಿಕ್ಕೆ ನಾವು ಸಂಕಲ್ಪವನ್ನು ಹೊಂದಿದ್ದೇವೆ. ಅಂತ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಬೇಕಾಗಿದೆ. ಇನ್ನು ಬೂತ್ ಮಟ್ಟದ ಸಮಿತಿಗೆ ಪ್ರಜಾಪ್ರತಿನಿಧಿ ಎಂದು ಹೆಸರು ಇರಿಸಲಾಗಿದೆ ಎನ್ನುತ್ತಾ, ಈ ಹಿಂದೆ ನಡೆದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದೆ, ಈ ಸೋಲನ್ನ ನಾನು ಒಪ್ಪಿಕೊಂಡಿದ್ದೇನೆ ಎಂದರು. ಮುಂದಿನ ದಿನಗಳಲ್ಲಿ ಈ ಪಕ್ಷ ಯಾವ ದಿಕ್ಕನ್ನು ತೆಗೆದುಕೊಂಡು ಹೋಗಬೇಕು, ಈ ರಾಜ್ಯ ಸರ್ಕಾರ ತೆಗೆದುಕೊಳ್ತಾರಂತ ಅನೇಕ ತೀರ್ಮಾನಗಳ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಏನು, ಮುಂದಿನ ದಿನದಲ್ಲಿ ಏನು ಸಂದೇಶವನ್ನು ಕೊಡಬೇಕು, ಎಲ್ಲ ವಿಚಾರಗಳನ್ನು ನಮ್ಮ ಹಿರಿಯ ನಾಯಕರುಗಳ ಹತ್ರ ಮಾತಾಡಿ ಅನೇಕ ತೀರ್ಮಾನಗಳನ್ನು ನಾನು ಮಾಡಲಿದ್ದೇನೆ. ಈ ಚುನಾವಣೆಯಲ್ಲಿ ಕೊನೆಯಲ್ಲಿ ಬೈ ಎಲೆಕ್ಷನ್ ಇತ್ತು, ಬೈ ಎಲೆಕ್ಷನ್ ನಾನು ಸೋತಿದ್ದೇನೆ, ಸೋಲನ್ನು ಒಪ್ಪಿಕೊಂಡಿದ್ದೇನೆ. ಯಾಕೆ ಏನು ಎಂತ ಅಂತೇಳಿ ಈಗ ಚರ್ಚೆ ಮಾಡೋದು. 2021 ಫೆಬ್ರವರಿ 8 ಹಾಗೂ 9 ಮೂರನೇ ವರ್ಷದ ವಾಲ್ಮೀಕಿ ಜಾತ್ರೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮಿಗಳು ರಾಜ್ಯ ಪ್ರವಾಸ ಕೈಗೊಂಡು ವಾಲ್ಮೀಕಿ ನಾಯಕ ಸಮಾಜವನ್ನ ಮೂರನೇ ವಾಲ್ಮೀಕಿ ಜಾತ್ರೆಗೆ ಆಹ್ವಾನ ನೀಡುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಮೂರನೇ ವಾಲ್ಮೀಕಿ ಜಾತ್ರೆಗೆ ಆಹ್ವಾನ ನೀಡಲು ಪ್ರಸನ್ನಾನಂದ ಸ್ವಾಮಿಗಳು ದಿನಾಂಕ 22 ಸಂಜೆ ಹೊಸಪೇಟೆ ನಗರಕ್ಕೆ ಆಗಮಿಸಿದ್ದರು. ಬಾಣದಕೇರಿ, ಚಿತ್ರಕೇರಿ, ತಳವಾರಕೇರಿ, ಮ್ಯಾಸಗೇರಿ ಹಾಗೂ ಉಕ್ಕಡಕೇರಿಗಳಿಗೆ ತೆರಳಿ ಅಲ್ಲಿನ ಮುಖಂಡರು ಹಾಗೂ ಯುವಕರೊಂದಿಗೆ ಸಭೆ ನಡೆಸಿ ಫೆಬ್ರವರಿ 8 ಹಾಗೂ 9 ನಡೆಯಲಿರುವ ಮೂರನೇ ವಾಲ್ಮೀಕಿ ಜಾತ್ರೆಗೆ ಆಹ್ವಾನ ನೀಡಿದರು. ಅದೇ ರೀತಿ ಡಿಸೆಂಬರ್ ತಿಂಗಳೊಳಗೆ ಮೀಸಲಾತಿ ಹೆಚ್ಚಳ ಮಾಡದಿದ್ದಲ್ಲಿ ಫೆಬ್ರವರಿ 8 ಹಾಗೂ 9 ನಡೆಯಲಿರುವ ಮೂರನೇ ವಾಲ್ಮೀಕಿ ಜಾತ್ರೆಯಲ್ಲಿ ಹೋರಾಟದ ರೂಪುರೇಷೆಗಳನ್ನು ರಚಿಸಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಿದೆ. ಈ ನಿಟ್ಟನಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಹಾಗೂ ಯುವಕರು ಸನ್ನದ್ದರಾಗಿರಬೇಕೆಂದು ಕರೆ ನೀಡಿದರು. ನಮ್ಮ ಗುರುವಿನ ಜಾತ್ರೆಯನ್ನು ಮಾಡುವ ಮೂಲಕವಾಗಿ ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು. ಬಹುತೇಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಸಮುದಾಯ ಸರ್ವೋತ್ತಮಕ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿತ್ತು ಅಂದರೆ ಮೊದಲು ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ನನ್ನ ಸಮುದಾಯ ಹೋರಾಟದ ಮೂಲಕವಾಗಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಈ ರಾಜ್ಯದಲ್ಲಿ ನನ್ನ ಸಮುದಾಯ ಸಂಘಟನೆ ಆಗ್ತಾ ಇದೆ. ಗುರುಗಳ ಒಂದು ಕರೆ ಕೊಟ್ಟಾಗ ಬಹುತೇಕವಾಗಿ ನಿಮ್ಮ ತಾಲೂಕಿನಲ್ಲಿ ಹೋರಾಟ ಮಾಡ್ರಿ ಅಂದರೆ ತಾಲೂಕಿನಲ್ಲಿ ಹೋರಾಟ ಮಾಡ್ತೇನೆ, ಜಿಲ್ಲೆಯೊಳಗೆ ಹೋರಾಟ ಮಾಡಿದ್ರೆ ಜಿಲ್ಲೆಯೊಳಗೆ ಹೋರಾಟ ಮಾಡ್ತೇನೆ, ರಾಜ್ಯಕ್ಕೆ ಬರೆಯಪ್ಪ ಅಂತಂದಾಗ ನಾವು ಪಾದಯಾತ್ರೆ ಹೊರಡುವಂಥ ಸಂದರ್ಭದಲ್ಲಿ ಬಹುತೇಕವಾಗಿ ನನ್ನ ಸಮಾಜದ ಎಲ್ಲ ಕುಲ ಬಾಂಧವರು ನೀವೆಲ್ಲ ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅವತ್ತು ಹೋರಾಟಕ್ಕೆ ನೀವು ಕರೆ ಕೊಟ್ರಿ. ಆ ಹೋರಾಟವನ್ನು ನೀವು ಮಾಡಿದ್ರಿ ಅವತ್ತಿನ ಸಮ್ಮಿಶ್ರ ಸರ್ಕಾರ, ಇವತ್ತಿನ ಸರ್ಕಾರಗಳು, ಕರ್ನಾಟಕ ರಾಜ್ಯದಲ್ಲಿ ನಾಯಕ ಸಮುದಾಯದ ಸಂಘಟನೆಯನ್ನು ನೋಡಿ, ಆ ಸಮುದಾಯ ಇವತ್ತು ಸಂಘಟನೆಯಾಗಿದೆ, ಜಾಗೃತರಾಗಿದೆ, ಒಗ್ಗಟ್ಟಾಗಿದ್ದಾರೆ. ಆ ಸಮುದಾಯದ ಬಹುದಿನಗಳ ಬೇಡಿಕೆಯನ್ನು ನಾವು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯೋಗವನ್ನು ರಚನೆ ಮಾಡ್ತು. ಮೊನ್ನೆ 18 ಸಬ್ ಕಮಿಟಿ ಮಾಡಿದೆ. ಬಹುತೇಕವಾಗಿ ಡಿಸೆಂಬರ್ ಒಳಗಾಗಿನೇ ನಿಮ್ಮ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದೆ. ಬಹುತೇಕವಾಗಿ ಡಿಸೆಂಬರ್ ಒಳಗಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸ್ತಾ ಹೋದರೆ ಬರುವ ಫೆಬ್ರವರಿ 8 ಮತ್ತು 9 ನಡೀತಕ್ಕಂಥ ಐತಿಹಾಸಿಕ 3ನೇ ವರ್ಷದ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ಸು, BJP, JDS ಎಲ್ಲ ಪಕ್ಷದವರು ಈ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಜಾಗೃತರಾಗಬೇಕು.
ಕರ್ನಾಟಕ ಜನಪರ ವೇದಿಕೆ ಹೊಸಪೇಟೆ ಘಟಕದ ಉದ್ಘಾಟನೆ ಹಾಗೂ ಕನ್ನಡ ರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಈ ವೇಳೆ ಕನ್ನಡ ನಾಡು ನುಡಿಗಾಗಿ ಸಂಘಟನೆಗಳ ಮೂಲಕ ಶ್ರಮಿಸಿದ ಸಾಧಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಸ್ಥಳೀಯ ಸರ್ಕಾರಿ ನೌಕರರ ಭವನದಲ್ಲಿ ಸಪ್ತಸ್ವರ ಸಂಗೀತ ಸಂಸ್ಥೆಯ ಸಹಯೋಗದಲ್ಲಿ ಕರ್ನಾಟಕ ಜನಪರ ವೇದಿಕೆಯ ಹೊಸಪೇಟೆ ತಾಲೂಕು ಘಟಕದ ಪದಗ್ರಹಣ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆಯ ರಾಜ್ಯಾಧ್ಯಕ್ಷ ಸುನಿಲ್ ಗೌಡರವರು ಸೇರಿದಂತೆ ಮುಖ್ಯ ಅತಿಥಿಗಳಿಂದ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈದು ಕನ್ನಡಾಂಬೆಗೆ ನಮಿಸಲಾಯಿತು. ನಂತರ ಸಪ್ತಸ್ವರ ಸಂಗೀತ ಸಂಸ್ಥೆಯಿಂದ ಪ್ರಾರ್ಥನಾ ಗೀತೆ ಹಾಡುವ ಮೂಲಕ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಕನ್ನಡ ನೆಲಜಲ ಭಾಷೆಗಾಗಿ ತಮ್ಮದೇ ಆದ ಕೊಡುಗೆ ನೀಡಿದ ಸಾಧಕರಿಗೆ ವೇದಿಕೆಯಿಂದ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವಿಸಲಾಯಿತು. ನಂತರ ಶಿಕ್ಷಕಿ ಅಕ್ಕಮಹಾದೇವಿರವರು ಮಾತನಾಡಿ, 2000 ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಹೀಗೆ ಕನ್ನಡ ಭಾಷೆ ನೆಲ ಜಲದ ಸಂರಕ್ಷಣೆಗಾಗಿ ಇಂತಹ ಸಂಘಟನೆಗಳ ಅವಶ್ಯವಿದೆ ಎಂದರು. ಎಷ್ಟೊಂದು ಜನ ಕವಿಗಳು ಹೆಂಗ ನಾವು ನಮ್ಮ ನಾಡು ನುಡಿ ಹೆಂಗಂದ್ರೆ ನಮ್ಮ ವ್ಯಕ್ತಿತ್ವ ಹೆಂಗಂದ್ರೆ ಒಬ್ರು ಹೇಳ್ತಾರ ಕಪ್ಪೆ ಆಗ್ಬಿಟ್ಟ ಶಾಸನದವ್ರು ಹೇಳ್ತಾರ, ಸಾಧುಂಗೆ ಸಾಧು ಸುಮ್ಮನೆ ಇದ್ರು ಸುಮ್ಮನೆ ನಾವು ಮಾಧುರ್ ಹೆಂಗೆ ಮಾಧುರ್ಯ ಯಾರು ಒಳ್ಳೆಯ ಅವ್ರಿಗೆ ನಾವು ಒಳ್ಳೆ ಬಾರಿಪ್ಪ ಕಲಿಗೆ ಕಲಿಯುವರಿತ ಮಾಧವ ನೀತ ಬರನಲ್ಲ ನಮ್ಮನ್ನ ತಂಡೆಗೆ ಬಂದ್ರೆ ನಾವು ಬಿಡ ಈ ಪದ ನೋಡು ಹಂಗೆ ಬಂದವರು ನಾವು ಎಲ್ಲರನ್ನು ಒಳಗೊಳ್ತೀವಿ ಆದ್ರೆ ನಮ್ಮ ತಂಡಕ್ಕೆ ಬಂದ್ರೆ ಬಿಡಲ್ಲ ಅವ್ರು ಹೇಳಿದ್ರು. ನಾವು ಹೇಳೋದೇನಂದ್ರೆ ನಾವು ಕರ್ನಾಟಕ ಜನಪರ ವೇದಿಕೆ ಅಂತ ಬಹಳ ಸೂಕ್ತವಾದಂತಹ ಪದ ಜನರಿಗಾಗಿ ಜನರಿಗೋಸ್ಕರ ಅದು ಕನ್ನಡ ಜನರಿಗಾಗಿ ಕನ್ನಡ ಜನರಿಗೋಸ್ಕರ ನಮ್ಮ ಭಾಷೆಗಾಗಿ ನಮ್ಮ ಭಾಷೆಯನ್ನು ಬಳಸುದಕ್ಕ ಇದು ಸೂಕ್ತವಾಗಿರ್ತಕ್ಕಂಥ ವೇದಿಕೆ. ಒಂದು ಮಾತು ಹೇಳಿದ್ರು ಅವರು ಇವರೆಲ್ಲ ಯುವಕರನ್ನ ನಾವು ಆ ದಾರಿಗೆ ತರಬೇಕಾಗಿದೆ ಅಂತ ನಿಜವಾಗಿಯೂ ಅದು ಅತ್ಯಂತ ಸಂದರ್ಭ ಸೂಕ್ತವಾಗಿರ್ತಕ್ಕಂಥ. ನಂತರ ಕರ್ನಾಟಕ ಜನಪರ ವೇದಿಕೆ ಹೊಸಪೇಟೆ ಘಟಕದ ಪದಾಧಿಕಾರಿಗಳನ್ನು ನೇಮಿಸಿ ಪ್ರಮಾಣ ಪತ್ರ ನೀಡಿ ಗುರುತರ ಜವಾಬ್ದಾರಿಯನ್ನ ನೀಡಲಾಯಿತು. ನಂತರ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ನೀಲೇಶ್ ಗೌಡರವರು ಮಾತನಾಡಿ, ಈ ಹಿಂದೆ ಡಾಕ್ಟರೇಟ್ ಪದವಿ ಪಡೆಯಬೇಕೆಂದಲ್ಲಿ ಹರಸಾಹಸ ಪಡಬೇಕಿತ್ತು ಹಾಗೂ ಮೌಲ್ಯಗಳನ್ನು ಆಧರಿಸಿ ಡಾಕ್ಟರೇಟ್ ಪದವಿ ನೀಡಲಾಗುತ್ತಿತ್ತು. ಆದರೆ ಕಾಲ ಈಗ ಬದಲಾಗಿದೆ. ದುಡ್ಡು ಕೊಟ್ರೆ ಸುಲಭವಾಗಿ ಡಾಕ್ಟರೇಟ್ ಪಡೆಯಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಕನ್ನಡ ಭಾಷೆ ನೆಲ ಜಲದ ಉಳಿವಿಗೆ ನಾವೆಲ್ಲ ಶ್ರಮಿಸಬೇಕಾದ ಅವಶ್ಯವಿದೆ ಎಂದರು. ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಈ ಶುಭ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಸ್ನೇಹಿತರೆ, ಅವಾಗ ನಮ್ಮ ಗುರುಗಳು ಮಾತಾಡೋದು ಅದ್ಭುತವಾಗಿ ಮಾತಾಡೋದು ನಿಜವಾಗಿ ಮಾತಾಡಿದ್ರೆ ಚೊಕ್ಕವಾಗಿ ಅದ್ಭುತವಾಗಿ ಮಾತಾಡೋದು ಒಂದು ಪ್ರಶಸ್ತಿಗಳು ತಿರ್ಬೋದು ಆ ಕನ್ನಡದ ಜೊತೆ ಬೇರೆ ಭಾಷೆಯನ್ನು ಕಲಿಯೋದಿರ್ಬೋದು ಹಾಗೆ ಇನ್ನೂ ಹಲವಾರು ವಿಷಯಗಳನ್ನ ಮಾತಾಡೋದು ಆ ಪ್ರಶಸ್ತಿ ಅನ್ನೋ ವಿಷಯಕ್ಕೆ ಹೇಳ್ತೀನಿ. ಇವತ್ತು ಬೆಂಗಳೂರಿನಲ್ಲಿ ಪ್ರಶಸ್ತಿ ಅಂತಂದ್ರೆ ಏನಾಗ್ಬಿಟ್ಟು ಅಂತ ಹೇಳಿದ್ರೆ ವ್ಯಾಪಾರ ಆಗ್ತದೆ. ಅವಾಗ ಒಂದು ಡಾಕ್ಟರೇಟ್ ತಗೋಬೇಕು ಅಂತ ಹೇಳಿದ್ರೆ ಅವ್ರನ್ನ ಯೋಗ್ಯತೆಯನ್ನು ಅರ್ಧಕ್ಕೆ ಡಾಕ್ಟರೇಟ್ ಕೊಡ್ತಿದ್ರು. ಇವತ್ತೇನಿಲ್ಲ, ಒಂದು ವಿಶ್ವವಿದ್ಯಾನಿಲಯಕ್ಕೆ ಹೋಗ್ಬಿಟ್ಟು ಇವತ್ತಿನ ಕಾರ್ಯಕ್ರಮದ ರೂವಾರಿಯನ್ನು ನಾನು ವಹಿಸ್ಕೊಳ್ತೇನೆ, 5 ಲಕ್ಷ ಖರ್ಚಾದ್ರು ವಹಿಸ್ಕೊಳ್ತೇನೆ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ದು ಡಾಕ್ಟರ್ ಸುಚ್ಚಿ ನೀಲೇಶ್ ಕೊಡ ಅಂತ ತಗೊಂಡ್ರು. ಇವತ್ತಿನ ಪರಿಸ್ಥಿತಿ ಅದು ಹಾಗೆ ಈ ಒಂದು ಕರೋನಾ ಬಂದ್ಬಿಟ್ಟು 2 ತಿಂಗಳ ಒಂದು ವರ್ಷ ಮುಂದೆ ನಮ್ಮ ಬಿ ಬಿ ಪಿ ಸದಸ್ಯರಿಗೆ ಕೇಳಿದ್ರು, ಗೌಡ್ರೆ ನೀವು ಇಷ್ಟೊಂದು ಹೋರಾಟವನ್ನು ಮಾಡಿದ್ದೀರಾ, 4 ದಿನ 5 ಸಲ ಜೈಲಿಗೆ ಬಂದಿದ್ದೀರಾ, ಸಿ ಎಂ ಕಾರು ಮಲಗಿದ್ದೀರಾ, ಮನೆಯೊಳಗೆ ಮುದುಕಿ ಹಾಕಿದ್ದೀರಾ, ಲಾಟಿ ಹೇಳಿ ತಿಂದಿದ್ದೀರಾ, ಇಷ್ಟೆಲ್ಲ ಮಾಡಿದ್ರು ನೀವು ಬೆಂಗಳೂರಿನಲ್ಲಿ ಕೊಡುವಂಥ ಕೆಂಪೇಗೌಡ ಪ್ರಶಸ್ತಿ ಇರ್ಬೋದು, ಹಾಗೆ ಇನ್ನು ಹಲವಾರು ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಅವಾಗ ಯಾಕೆ ನೀವು ಅಪ್ಲಿಕೇಶನ್ ಹಾಕೋದಿಲ್ಲ ಅಂತ ಹೇಳಿ. ಆ ಯೋಗ್ಯ ಬರಬೇಕು, ನಾವು ಅಪ್ಲಿಕೇಶನ್ ಹಾಕಿ ತಕ್ಕೋದಲ್ಲ, ನಮ್ಮನ್ನು ಸರ್ಕಾರ ಆಗ್ಬೋದು ಮತ್ತೆ ಅಲ್ಲಿ ಏನು
ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಇದೆ, ಅವರು ನಮ್ಮನ್ನು ಗುರುತಿಸಿ ಆ ಪ್ರಶಸ್ತಿಯನ್ನು ಕೊಡಬೇಕು. ಯಾವುದನ್ನು ನಾವು ಕೇಳಿ ತಗೊಳ್ಳುವಂತ ಪ್ರಶಸ್ತಿ ಅಲ್ಲ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅರಣ್ಯ ಇಲಾಖೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಸಂದ ಮುಖ್ಯಮಂತ್ರಿಗಳ ಪದಕ. ಅರಣ್ಯ ರಕ್ಷಿಸುವಲ್ಲಿ ದೇಶದಲ್ಲಿ ಕರ್ನಾಟಕ ಮೊದಲ ಸ್ಥಾನ ಪಡೆದಿದೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟ. ಸಮೀಪಿಸುತ್ತಿರುವ ಗ್ರಾಮ ಪಂಚಾಯತಿಗಳ ಚುನಾವಣೆ, ತನ್ನಿಮಿತ್ಯ ಹೊಸಪೇಟೆಗೆ ಆಗಮಿಸಿ ಕಾರ್ಯಕರ್ತರ ಸಭೆ ನಡೆಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ವಿಜಯಕ್ಕಾಗಿ ವಿಜಯನಗರದಿಂದ ಪ್ರವಾಸ ಪ್ರಾರಂಭ, ಕೆಪಿಸಿಸಿ ಅಧ್ಯಕ್ಷ ಅಭಿಮತ. ಫೆಬ್ರವರಿ 8 ಹಾಗೂ 9ರಂದು ನಡೆಯಲಿರುವ 3ನೇ ವಾಲ್ಮೀಕಿ ಜಾತ್ರೆ, ತನ್ನಿಮಿತ್ಯ ರಾಜ್ಯ ಪ್ರವಾಸ ಕೈಗೊಂಡು ವಾಲ್ಮೀಕಿ ಸಮುದಾಯಕ್ಕೆ ಆಹ್ವಾನ ನೀಡುತ್ತಿರುವ ಪ್ರಸನ್ನಾನಂದ ಸ್ವಾಮಿಗಳು. ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ಜನಪರ ವೇದಿಕೆಯ ಹೊಸಪೇಟೆ ಘಟಕ. ಕನ್ನಡ ಭಾಷೆಗೆ 2000 ವರ್ಷದ ಇತಿಹಾಸವಿದೆ, ಶಿಕ್ಷಕಿ ಅಕ್ಕಮಹಾದೇವಿ ಸ್ಪಷ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್. Bye.